अन्न तिंदु सिहि हण्ण कोडुव मर नीडी नीडी मुक्त ಮಕ್ಕಳು ತೊದಲುತ್ತಾ ಹೇಳುವುದನ್ನಕ್ಕೂ ನಿರ್ಲಕ್ಷಿಸಬೇಡ. ಅಲ್ಲಿ ಮುಪ್ಪಿನವನ ಜ್ಞಾನಕ್ಕಿಂತ ಸತ್ಯದ ರೇಖೆಗಳಿವೆ. ಓದಿ, ಇನ್ನೊಂದ್ಸಲ ಓದಿ. ಅರೆ ನಮಸ್ಕಾರ ಸರ್. ಸರ್ ಬನ್ನಿ, ಯಾವಾಗ ಬಂದ್ರೆ? ಅರೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸರ್ ಪ್ಲೀಸ್. ಇನ್ನೊಂದ್ಸಲ ಓದಿ, ತುಂಬ ಚೆನ್ನಾಗಿದೆ. ನಾನು ಯಾವ ಘಳಿಗೆಯಲ್ಲಿ ಅತ್ಯಂತ ಸಂತೋಷವಾಗಿದ್ದೆ ಎಂದು ಯೋಚಿಸುತ್ತಾ ಹೋಗಿ ಕೊನೆಗೆ ತಾಯಿಯ ಗರ್ಭದಲ್ಲಿ ಎಂದು ಚಿಂತೆ ನಿಲ್ಲಿಸಿದೆ. ಮಕ್ಕಳು ತೊದಲುತ್ತಾ ಹೇಳುವುದನ್ನಕ್ಕೂ ನಿರ್ಲಕ್ಷಿಸಬೇಡ. ಅಲ್ಲಿ ಮುಪ್ಪಿನವನ ಜ್ಞಾನಕ್ಕಿಂತ ಸತ್ಯದ ರೇಖೆಗಳಿವೆ. ತುಂಬ ಚೆನ್ನಾಗಿದೆ. ಯಾರು ಬರೆದಿದ್ದು? ಲಂಕೇಶ್ ಅಂತ ಸರ್, ಒಬ್ಬ ಜ್ಞಾನಿ ಸಾಹಿತಿ. ಎರಡು. ಏನು CSP ಅವರೇ, ಕೋರ್ಟ್ಗೆ ಹೋಗಲಿಲ್ವಾಯಿತು? ಇಲ್ಲ ಸರ್, ಸದ್ಯಕ್ಕೆ ನಾನು ದೇಶಪಾಂಡೆ ಅವ್ರ ಕೇಸ್ ಒಂದೇ ಹ್ಯಾಂಡಲ್ ಮಾಡ್ತಿರೋದು. ಒಂದು ಮರ್ಡರ್ ಕೇಸ್ ನಾನು ಹ್ಯಾಂಡಲ್ ಮಾಡ್ತಿದ್ದಾಗ ಬೇರೆ ಕೇಸ್ ತಗೊಳ್ಳೋದಿಲ್ಲ. ಇಡೀ ಕೇಸ್ನಲ್ಲಿ ಎಂಥ ದೊಡ್ಡ ಅನ್ಯಾಯ ಆಗಿದೆ ನೋಡಿ ಸರ್. ನಾನು ತಮಗೆ ಈ ಆಫೀಸ್ ಕೊಡಿಸಿದ್ದೆ ಅಪ್ಪಾಜಿಗೌಡ್ರ ಕಡೆಯಿಂದ. ಬರೀ ಕೊಡಿಸಿದ್ದಲ್ಲ ಸರ್, ಬಾಡಿಗೆ ಇಲ್ಲದೆ ಕೊಡಿಸಿದ್ರಿ. ಅಪ್ಪಾಜಿಗೌಡ್ರು ಫೋನ್ ಮಾಡಿದ್ರಿ ಇವತ್ತು ಬೆಳಗ್ಗೆ. ಅವ್ರ ಈ ಬಿಲ್ಡಿಂಗನ್ನು ಮಾರಿಬಿಡ್ತಾ ಇದ್ದಾರಂತೆ ಯಾರೋ ಸೇಟುಗೆ. ವೆಕೇಟ್ ಮಾಡಿಕೊಡಿ ಆಫೀಸ್ನ ಅಂತ ಕೇಳಿದ್ರು. ಹೌದು, ಬೇರೆ ಕಡೆ ಆಫೀಸ್ ನೋಡಿದ್ದೀರಾ? ನೋಡ್ತಾ ಇದ್ದೀನಿ ಸರ್. ಅಲ್ಲೇ ನಮ್ಮ ರುದ್ರಾಕ್ಷಪುರದ ಕೋರ್ಟ್ ಹತ್ರ ಆ ಎದುರುಗಡೆ ಒಂದು ದೊಡ್ಡ ಆಲದ ಮರ ಇದೆಯಲ್ಲ ಸರ್, ಅದ್ರ ಕೆಳಗಡೆ ಒಬ್ಬ ಗಿಣಿ ಶಾಸ್ತ್ರದವನು ಒಬ್ಬ ಭಿಕ್ಷುಕ ಕೂತಿರ್ತಾನೆ ನೋಡಿ. ಅವರಿಬ್ಬರಿಗೂ 5,000 ಕೊಟ್ಟರೆ ಜಾಗ ವೆಕೇಟ್ ಮಾಡಿಕೊಡ್ತಾರಂತೆ. ಅದನ್ನು ತೊಗೊಂಡು ಅಲ್ಲೊಂದು ಚಾಪೆ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ ಇದ್ದೀನಿ ಸರ್. ಒಳ್ಳೆ ತಮಾಷೆ ಸರ್ ನಿಮ್ಮದು. ತಮಾಷೆ ಅಲ್ಲ ಸರ್, ಸತ್ಯವಾಗಲೂ. ಬೇರೆ ಆಫೀಸ್ ಕೇಳಕ್ಕೋದ್ರೆ ಮಿನಿಮಮ್ 50,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ ಸರ್. ತಿಂಗಳಿಗೆ 10,000 ಬಾಡಿಗೆ ಕೇಳ್ತಾರೆ. ನನಗಿರೋರೆಲ್ಲ ಈಗ ಇವ್ರ ಮನೆಯವ್ರಂಥ ಕ್ಲೈಂಟ್ಸು. ಏನು ಮಾಡಲಿ ಸರ್? ಅಪ್ಪಾಜಿಗೌಡರು ಫೋನ್ ಮಾಡಿ 1ನೇ ತಾರೀಕು ವೆಕೇಟ್ ಮಾಡದೇ ಇದ್ದರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅವ್ರನ್ನ ಹೆದರಿಸಲ್ಲ, ಬೆದರಿಸಲ್ಲ. ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಾನೇ ಯಾವ ನರ್ಕಕ್ಕೆ ಹೋಗಲಿ ಸರ್? ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸರ್. ಅವ್ರು 5ನೇ ತಾರೀಕು ಸೇಲ್ ಡೀಡ್ ಇಟ್ಕೊಳ್ತಾರಂತೆ. 1ನೇ ತಾರೀಕಿನೊಳಗೆ ವೆಕೇಟ್ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ಲ, ಆ ಸೇಟನ್ನು ಕರೆಸಿ ನಾನು ಮಾತಾಡಿದ್ದೀನಿ. ಇನ್ನು 6 ತಿಂಗಳು ನೀವೇ ಕಂಟಿನ್ಯೂ ಮಾಡೋದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಆ 6 ತಿಂಗಳ ಬಾಡಿಗೆ ನಾನೀಗ ಕೊಟ್ಟು ಬಂದಿದ್ದೀನಿ, 60,000. ಅಯ್ಯೋ ರಾಮ, ನೀವ್ಯಾಕೆ ಕೊಡೋಕ್ಕೆ ಹೋದ್ರಿ ಸರ್? ನನ್ನ ಆಫೀಸ್ಗೆ 60,000? ನಿಮ್ಮನ್ನು ಹೇಮಗಿರಿಗೆ ಹೋಗಬೇಡಿ, ಇಲ್ಲೇ ಇರಿ ಅಂತ ಹೇಳಿದ್ದು ನಾನೇ ಅಲ್ವಾ? ಅದ್ರ ಜವಾಬ್ದಾರಿ ನನ್ನದೇ ಅಲ್ವಾ? ನೀವು ಪ್ರಾಕ್ಟೀಸ್ ಜಾಸ್ತಿ ಆದಾಗ ದುಡ್ಡು ವಾಪಸ್ ಕೊಡಿ ನನಗೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಹುಡುಗಿ ನನ್ನ ಜೊತೆ ಬಂದಿರೋದು ಯಾತಕ್ಕೆ ಗೊತ್ತಾ? ಇವಳಿಗೆ ಎಜುಕೇಷನ್ ಲೋನು ಅಂತ ನಮ್ಮ ಬ್ಯಾಂಕಲ್ಲಿ 50,000 ರೂಪಾಯಿ ಕೊಡಿಸ್ಬೇಕಂತೆ. ಯಾಕೆ ಗೊತ್ತಾ ಲೋನು? ನಿಮಗೆ ಅವ್ರ ಅಣ್ಣನ ಕೇಸಲ್ಲಿ ಫೀಸ್ ಕೊಡೋದಕ್ಕೆ. ನನಗೆ ಫೀಸ್ ಕೊಡೋಕ್ಕ? ಹೌದು. ಏನು ಶರ್ಮಿಳಾ ಇದು? ಅಯ್ಯೋ ರಾಮ, ನಿಮ್ಮ ಮನೆಯವರೆಲ್ಲ ಬಂದಾಗ ನಾನು ತಮಾಷೆಯಾಗಿ ಮಾತಾಡ್ತೀನಿ ಅಷ್ಟೇನಪ್ಪ. ನನಗೆ ಗೊತ್ತು ನಿಮ್ಮ ಕೈಯಲ್ಲಿ ಫೀಸ್ ಕೊಡೋಕ್ಕಾಗಲ್ಲ ಅಂತ. ನಾನು ಅದನ್ನು ತಮಾಷೆ ಮಾಡ್ತೀನಿ. ಸಾರಿ ನಿಮಗೆ ಸ್ವಲ್ಪ ಹಾರ್ಶ್ ಅನಿಸಿದ್ರೆ. ಅದಕ್ಕೆ ಎಜುಕೇಷನ್ ಲೋನ್ ತೊಗೊಳ್ತಾ ಇದ್ದೀರಾ? ಇಲ್ಲ ಸರ್, ನೀವು ತಮಾಷೆಗೆ ಬೈದರೂ ನಿಮಗೆ ತುಂಬ ಕಷ್ಟ ಇದೆ ಅಂತ ನಂಗೆ ಗೊತ್ತು. ನಮ್ಮ ಶಶಿನೂ ಶಾರದತೆನೂ ಹೇಳ್ತಿರ್ತಾರೆ, ನೀವು ಕೇಸ್ ಮುಗಿಯೋ ತನಕ ಬೇರೆ ಯಾವುದೂ ಕೇಸ್ ತಗೊಳ್ಳಲ್ವಂತಲ್ಲ. ಮೊನ್ನೆ ಒಂದು ದಿವಸ ನಿಮ್ದು ಯಾವುದೋ ಅಂಗಿ ಗುಂಡಿ ಕಿತ್ತೋಗಿತ್ತಂತಲ್ಲ, ನೀವೇ ಸೂಜಿ ದಾರ ತೊಗೊಂಡು ಹೊಲ್ಕೋತಿದ್ರಿ ಅಂತ ಶಾರದತೆ ಹೇಳಿದ್ರು. ನಂಗೆ ತುಂಬ ನೋವಾಯಿತು ಸರ್. ಆದರೆ ಏನು ಮಾಡೋದು, ನಮ್ಮನೇಲೂ ಎಕ್ಸ್ಟ್ರಾ ದುಡ್ಡಿಲ್ಲ. ಇರೋ ದುಡ್ಡು ಯಾವುದಕ್ಕೂ ಸಾಕಾಗ್ತಾನೋ ಇಲ್ಲ. ಹಾಗಂತ ನೀವೇನ್ ಬೇಕಾರ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ ಬಿಡಕಾಗುತ್ತಾ ಸರ್? ನಮ್ಮ ಅಕ್ಕಂಗೆ ವಿಚಾರ ಹೇಳಿದ್ರೆ ಒಡವೆ ಮಾರಿ ದುಡ್ಡು ತಂದು ಕೊಟ್ಬಿಡ್ತಾಳೆ. ಆದರೆ ನಮ್ಮ ಕಲ್ಯಾಣಿ ಮದುವೆಗೆ ಸರ್ ಆ ಒಡವೆ ಇಟ್ಟಿರೋದು. ಅದಕ್ಕೆ ನಮ್ಮ ಮನೆಯವ್ರು ಯಾರಿಗೂ ಗೊತ್ತಾಗ್ದಾಗೆ ನಾನೇ ಎಜುಕೇಷನಲ್ ಲೋನ್ ಮಾಡಿ ನಿಮಗೆ ದುಡ್ಡು ತೊಗೊಂಡು ಕೊಟ್ಬಿಡ್ತೀನಿ ಸರ್. ಸರ್ ಹತ್ರ ಸಹಾಯ ಕೇಳಕ್ಕೆ ಹೋದೆ, ಅವ್ರ ಬ್ಯಾಂಕ್ನಲ್ಲಿ ಎಜುಕೇಷನಲ್ ಲೋನ್ ಕೊಡಿಸ್ತಾರಂತೆ. ಸ್ಯಾಂಕ್ಷನ್ ಆದ ತಕ್ಷಣ ತಂದು ಕೊಟ್ಬಿಡ್ತೀನಿ ಸರ್. ನಾನು ತಮಾಷೆಗೆ ಬೈದಿದ್ದು ಪುಟ್ಟ, ನೀನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿಯಲ್ಲಪ್ಪ. ಛೇ 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 ಛೇ, ನೀನು ಎಜುಕೇಷನ್ ಲೋನ್ ಮಾಡಿ ಅದ್ರ ಫೀಸನ್ನು ನಾನು ತಗೊಂಡ್ರೆ ನಾನು ಕಟ್ಕೊಂಡು ಥರ ಅನಿಸಲ್ವೇನೋ ನನಗೆ? ಆ ಥರ ಯೋಚನೆ ಮಾಡಬೇಡಪ್ಪ ಪ್ಲೀಸ್. ನಾನು ಏನು ರಿಷನ್ ಮೇಡ, ನೀವು ಯು ಆರ್ ಮೇಕ್ ಮಿ ಫೀಲ್ ಗಿಲ್ಟಿ. ಏನು ಸರ್, ಆ ಹುಡುಗಿ ನನಗೆ ಫೀಸ್ ಕೊಡಬೇಕು ಅಂತ ಕೇಳಿದ ತಕ್ಷಣ ಎಜುಕೇಷನ್ ಲೋನ್ ಕೊಡ್ಸೋದಕ್ಕೆ ನೀವು ರೆಡಿ ಆಗಿಬಿಟ್ರಲ್ಲ ಸರ್? ಇಲ್ಲ ಸಿ ಎಸ್ ಪಿ ಅವರೇ, ಈ ಶರ್ಮಿಲಾ ಇದೆಲ್ಲ ಹೇಳೋವರೆಗೂ ನಂಗೆ ಏನು ಅರ್ಥನೇ ಆಗಿರಲಿಲ್ಲ. ನೀವೆಲ್ಲ ದುಡ್ಡಿಲ್ಲದೆ ಎಷ್ಟು ಕಷ್ಟಪಡ್ತಾ ಇರಿ ಅನ್ನೋ ವಿಚಾರ. ಅದಕ್ಕೆ ನಿಮ್ಮ ಫೀಸ್ ಕೊಟ್ಬಿಟ್ರೆ ಇವಳಿಗೆ ಸಮಾಧಾನ ಆಗುತ್ತೆ ಅಂತ ಇವಳನ್ನ ಜೊತೆಯಲ್ಲೇ ಕರ್ಕೊಂಡು ಬಂದೆ. ತಗೊಳ್ಳಿ, 1 ಲಕ್ಷ ಇಟ್ಕೊಳ್ಳಿ. ಸರ್ ದಯವಿಟ್ಟು ಬೇಡಿ ಸರ್, ಪ್ಲೀಸ್ ಬೇಡಿ ಸರ್. ದಯವಿಟ್ಟು ಬೇಡ ಅನ್ಬೇಡಿ, ಈ ಹಣ ತಗೊಳ್ಳಿ. ದೇಶಪಾಂಡೆ ಅವರು ಆಯೋಗದ ಅಧ್ಯಕ್ಷರಾಗಿದ್ದು ನನ್ನಿಂದಾನೇ ಅಲ್ವಾ? ಅವರು ಆಯೋಗದ ಅಧ್ಯಕ್ಷರಾಗಿದ್ದಕ್ಕೆ ತಾನೇ ಇವತ್ತು ಕೊಲೆ ಆರೋಪ ಹೊತ್ತು ಕೋರ್ಟಿನ ಕಟಕಟೆಯಲ್ಲಿ ನಿಂತಿರೋದು. ಹಾಗಾಗಿ ಈ ಕೇಸಿನ ಸಂಪೂರ್ಣ ಜವಾಬ್ದಾರಿ ನಂದು ಸಿ ಎಸ್ ಪಿ ಅವರೇ. ನೀವೇನು ಯೋಚನೆ ಮಾಡಬೇಡಿ, ದೇವರು ನನ್ನ ದೊಡ್ಡ ಶ್ರೀಮಂತನನ್ನಾಗಿ ಮಾಡದೇ ಇದ್ದರೂ ಸಾಕಷ್ಟು ನೆಮ್ಮದಿ ಕೊಟ್ಟಿದ್ದಾನೆ. ದಯವಿಟ್ಟು ಹಣ ತಗೊಳ್ಳಿ, ಇದು ನಿಮ್ಗೆ ಬೇಕಾಗತ್ತೆ, ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀನು ಎಜುಕೇಷನ್ ಲೋನ್ ಈಗ ಮಾಡಬೇಕಾಗಿಲ್ಲ, ಈ ಫೀಸಿನ ಜವಾಬ್ದಾರಿ ನಂದು. ಓಕೆ, ಡೋಂಟ್ ವರಿ. ಥ್ಯಾಂಕ್ ಯು ಸರ್. Thank you.